ಫ್ರೆಂಡ್ಸ್, ಹ್ಯಾಶ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಇವತ್ತು ಹೇಳ್ತೀವಪ್ಪ ಅಂತಂದ್ರೆ ಕಂಪಲ್ಸರಿ ಕನ್ನಡ ಪೇಪರ್ ಬಗ್ಗೆ. ಕಡ್ಡಾಯ ಕನ್ನಡ ಭಾಷೆ ಪೇಪರ್ ಬೇಕಾದ ಎಕ್ಸಾಮ್ ಬರೀರಿ ನೀವು ಕೆ ಪಿ ಎಸ್ ಸಿ ಒಳಗೆ. ಅದನ್ನು ಕೆಲವೊಬ್ಬರು ಬರೀಬೇಕಾಗ್ತದೆ. ಯಾರು ತಮ್ಮ ಸ್ಕೂಲಿನಲ್ಲಿ ಕನ್ನಡ ಅಂತ ಕಲ್ತಿರಂಗಿಲ್ಲ ಅವ್ರು ಬರೀಬೇಕಾಗ್ತದೆ. ಆಮೇಲೆ ಯಾರು ಹತ್ತನೇ ತರಗತಿಯಲ್ಲಿ ಮೂರನೇ ಲ್ಯಾಂಗ್ವೇಜಾಗಿ ಕನ್ನಡ ಅಂತ ತೊಗೊಂಡಾರೆ ಅವ್ರೇನಾಗ್ತದಪ್ಪ ಅಂತಂದ್ರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕಾಗ್ತದೆ. ಆಮೇಲೆ ಗ್ರೂಪ್ ಬಿ ಪೋಸ್ಟ್ ಏನಿರ್ತಾವೆ ಆಲ್ಮೋಸ್ಟ್ ಎಲ್ಲ ಪೋಸ್ಟಿಗೆ ಏನಪ್ಪ ಅಂತಂದ್ರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರಲೇಬೇಕಾಗ್ತದೆ. ಸೊ ಇವತ್ತು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಓಕೆ, ಈ ಕಂಪಲ್ಸರಿ ಕನ್ನಡ ಎಕ್ಸಾಮದ್ದು ಕ್ವಶನ್ ಪೇಪರ್ ಹೆಂಗೆ ಬರ್ತದೆ, ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ, ನಾವು ಎಷ್ಟು ಈಸಿಯಾಗಿ ನಾವು ಈ ಕನ್ನಡ ಪೇಪರನ್ನು ಪಾಸ್ ಮಾಡಬೇಕನ್ನೋದು ನಾವಿಲ್ಲಿ ನೋಡ್ತೀವಿ. ಓಕೆ, ಫಸ್ಟಿಗೆ ಟೋಟಲಿ ಏನಪ್ಪ ಅಂತಂದ್ರೆ 150 ಮಾರ್ಕಿನ ಪೇಪರ್ ಇರ್ತದೆ. ಅದರೊಳಗೆ ನಮ್ಗೆ 50 ಮಾರ್ಕ್ಸ್ ಬಿದ್ದುವಪ್ಪ ಅಂತಂದ್ರೆ ನಾವು ಪಾಸ್ ಆದಂಗೆ. ಆಮೇಲೆ ಇದ್ರೊಳಗೆ ಏನೈತಿ, ಇವು ಮಾರ್ಕ್ಸ್ ಏನು ಬಿದ್ದಿರ್ತಾವೆ ಈ ಮಾರ್ಕ್ಸ್ ನಮ್ಮ ಎಲ್ಲಿ ಕೌಂಟ್ ಮಾಡೋಂಗಿಲ್ಲ, ಬರೀ ನಾವು ಈ ಪೇಪರನ್ನು ಪಾಸ್ ಆಗಬೇಕು, ಎಲಿಜಿಬಿಲಿಟಿಗೋಸ್ಕರ ಇರ್ತದೆ. ಆಮೇಲೆ ಏನೈತಿ, ನಮಗೆ ಬರೀಲಿಕ್ಕೆ ಅಲ್ಲೇ ಪೇಪರ್ ಪ್ರೊವೈಡ್ ಮಾಡಿರ್ತಾರೆ, ಅದೇ ಪೇಪರ್ ಒಳಗೆ ಬರೀಬೇಕು. ಅದಕ್ಕೆ ಕಾಟ್ ಹೊಡಿಯೋಕ್ಕಿಂತ ಮೊದಲು ಏನೈತಿ, ನೋಡಿ ಕಾಟ್ ಹೊಡೀರಿ, ಇಲ್ಲಪ್ಪ ಅಂತಂದ್ರೆ ಲಿಮಿಟೆಡ್ ಪೇಪರ್ ಇರ್ತದೆ, ನಿಮಗೆ ಮುಂದೆ ಬರಲಿಕ್ಕೆ ಜಾಗ ಸಿಗುವುದು ತ್ರಾಸಾಗ್ತದೆ. ಸೊ ಇದನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ನೆಕ್ಸ್ಟ್ ನಾವೇನು ನೋಡ್ತೇವಪ್ಪ ಅಂತಂದ್ರೆ ಫಸ್ಟಿಗೆ ಪ್ರಬಂಧ ಇರ್ತದೆ. ಆ ಪ್ರಬಂಧ ಎಷ್ಟು ಮಾರ್ಕ್ಸಿಗೆ ಇರ್ತದಪ್ಪ ಅಂತಂದರೆ 25 ಮಾರ್ಕಿಗೆ ಇರ್ತದೆ. 25 ಮಾರ್ಕ್ 300 ವರ್ಡ್ಸ್ನಾಗೆ ಬರಿಬೇಕು ನಾವು. ಓಕೆ, ಇದ್ರೊಳಗೆ 4 ಟಾಪಿಕ್ಗಳು ಕೊಟ್ಟಿರ್ತಾರೆ. ಆ 4 ಟಾಪಿಕ್ ಒಳಗೆ ಒಂದು ಟಾಪಿಕ್ ನಾವು ತೊಗೋಬೇಕು. ಆ ಟಾಪಿಕ್ ಮ್ಯಾಗೆ ನಾವೇನು ಮಾಡಬೇಕು, ಪ್ರಬಂಧನ ಬರಿಬೇಕು. 25 ಮಾರ್ಕ್ಸಿಗೆ ಇರ್ತದೆ ಟೋಟಲಿ. ಇಲ್ಲೊಂದು ಕ್ವಶನ್ ಕೊಟ್ಟರೆ, ಒಂದೇ ನಂಬರ್ ಕ್ವಶನ್, ಇದ್ರೊಳಗೆ 4 ಎಸ್ಸೆಗಳು ಕೊಟ್ಟರೆ ಇದರೊಳಗೆ ನೀವು ಯಾವುದಾದ್ರೂ ಒಂದು ಆಯ್ಕೊಂಡು ಬರಿಬೋದು. 300 ಶಬ್ದಗಳು ಅಂತೇಳಿದ್ದೆ ಇಲ್ಲಿ ಬರ್ದಾರೆ. ಇದು ಒಂದು ಎಕ್ಸಾಂಪಲ್ ಐತಿ. ಒಂದು ನಾನು ಕೆ ಪಿ ಎಸ್ ಸಿ ಪೇಪರ್ ತೊಗೊಂಡೆ, ಇಲ್ಲಿ ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡೀನಿ. ಓಕೆ, ನೆಕ್ಸ್ಟ್ ಏನಿರ್ತೈತೆ ಕ್ವಶನಪ್ಪ ಅಂತಂದ್ರೆ ಪ್ಯಾಸೇಜ್ ಆರ್ ಕಂಪ್ರೆನ್ಷನ್ ಬಗ್ಗೆ ಇರ್ತದೆ. ಪ್ಯಾಸೇಜ್ ಇದು ಕೂಡ ಏನೈತಪ್ಪ ಅಂತಂದ್ರೆ 25 ಮಾರ್ಕಿಗೆ ಇರ್ತದೆ. ಇದ್ರೊಳಗೆ 5 ಕ್ವಶನ್ 5 ಮಾರ್ಕಿಂದ ಇರ್ತದೆ. ಇದನ್ನು ಏನು ಮಾಡಬೇಕು ನಾವು, ಆ ಪ್ಯಾಸೇಜನ್ನು ಓದಿ ಆ ಪ್ಯಾಸೇಜ್ ಒಳಗೆ ಕೊಟ್ಟಿರುವಂಥ ಏನು ಕಂಟೆಂಟ್ ಇರ್ತೈತಿ ಅದನ್ನು ನೋಡಿ ನಾವೇನಪ್ಪ ಅಂತಂದ್ರೆ ಕೆಳಗೆ ಕ್ವಶನ್ ಕೊಟ್ಟಿರ್ತಾರೆ ಆ ಕ್ವಶನಿಗೆ ಉತ್ತರ ಬರ್ಕೊಂತ ಹೋಗಬೇಕು. ಓಕೆ, ಇದು 5 ಮಾರ್ಕಿಗೆ 5 ಕ್ವಶನ್ಸ್ ಇರ್ತಾವೆ. ಟೋಟಲಿ ಎಷ್ಟಾಯ್ತಪ್ಪ ಅಂತಂದರೆ 25 ಮಾರ್ಕ್ಸಿಂದ ಇಲ್ಲಾಯಿತು. ಓಕೆ, ಹಿಂದೆ 25 ಆಯ್ತು, ಇಲ್ಲಿ 25 ಆಯ್ತು. ನೆಕ್ಸ್ಟ್ ನಾವೇನು ನೋಡ್ತೇವಪ್ಪ ಅಂತಂದ್ರೆ ಪ್ರಿಸೈಸ್ ರೈಟಿಂಗ್ ಬಗ್ಗೆ ನೋಡ್ತೀವಿ. ಓಕೆ, ಪ್ರಿಸೈಸ್ ರೈಟಿಂಗ್ ಒಳಗೆ ಒಂದು ನಮಗೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ ಒಳಗೆ ಒಂದು ಕಂಟೆಂಟ್ ಕೊಟ್ಟಿರ್ತಾರೆ. ಆ ಕಂಟೆಂಟನ್ನು ಏನು ಮಾಡಬೇಕಪ್ಪ ನಾವು ಅಂತಂದ್ರೆ ಪ್ರಿಸೈಸ್ ಆಗಿ ಅಂದರೆ ಕಮ್ಮಿ ಅಕ್ಷರ ಒಳಗೆ ಬರೀಬೇಕು. ಈ ಕಮ್ಮಿ ಅಕ್ಷರ ಒಳಗೆ ಬರೀಲಿಕ್ಕೆ ನಮಗೆ ಈ ರೀತಿ ಬಾಕ್ಸ್ ಕೊಟ್ಟಿರ್ತಾರೆ. ಈ ಬಾಕ್ಸ್ ಒಳಗೆ ಒಂದು ಬಾಕ್ಸ್ ಒಳಗೆ ಒಂದು ಅಕ್ಷರ ಬರೀಕು ಅಂತ ಹೋಗಬೇಕು. ಈ ರೀತಿ ಎಷ್ಟಪ್ಪ ಅಂತಂದ್ರೆ 100 ವರ್ಡ್ಸ್ ಒಳಗಡೆ ನಾವು ಇದನ್ನು ಪ್ರಿಸೈಸ್ ರೈಟಿಂಗನ್ನು ಮುಗಿಸ್ಬೇಕು. ಈ ಪ್ರಿಸೈಸ್ ರೈಟಿಂಗಿಗೆ 25 ಮಾರ್ಕ್ಸ್ ಐತಿ. ಈ ಬಾಕ್ಸ್ ಒಳಗೆ ಬರೀಬೇಕು ನಾವು. ಓಕೆ, ನೀವು ಪ್ರಿಸೈಸ್ ರೈಟಿಂಗ್ ಬಗ್ಗೆ ಸ್ವಲ್ಪ ಟಿಪ್ಸ್ ಬೇಕಾಗಿತ್ತಪ್ಪ ಅಂತಂದ್ರೆ ನಾ ಪ್ರಿಸೈಸ್ ರೈಟಿಂಗ್ ಮ್ಯಾಗ ಒಂದು ವೀಡಿಯೋ ಮಾಡೀನಿ, ಆ ವೀಡಿಯೋನ ನೀವು ನೋಡ್ಬೋದು. ಓಕೆ, ಪ್ರಿಸೈಸ್ ರೈಟಿಂಗಿಗೆ ಇಲ್ಲಿ ಇನ್ನೊಂದು ಕ್ವಶನ್ನ ನಾ ಕೆ ಪಿ ಎಸ್ ಸಿ ಪೇಪರ್ನಾಗಿಂದ ಕಟ್ ಮಾಡಿ ಹಚ್ಚಿದ್ದಿಲ್ಲ ಐತಿ. ಓಕೆ, ಇದ್ರ ಜೋಡಿ ಏನಪ್ಪ ಅಂತಂದ್ರೆ ನಾ ಕೆ ಪಿ ಎಸ್ ಸಿದು ಒಂದು ಮಾಡೆಲ್ ಪೇಪರ್, 2 ಮಾಡೆಲ್ ಪೇಪರ್ ಕೆಳಗಡೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಂದು ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಟ್ರಾನ್ಸ್ಲೇಷನ್ ಬಗ್ಗೆ. ನೆಕ್ಸ್ಟ್ ಕ್ವಶನ್ ಟ್ರಾನ್ಸ್ಲೇಷನ್ ಬಗ್ಗೆ ಇರ್ತದೆ. ಓಕೆ, ಟ್ರಾನ್ಸ್ಲೇಷನ್ 25 ಮಾರ್ಕಿಗೆ ಇರ್ತದೆ. ಟ್ರಾನ್ಸ್ಲೇಷನಿಗೆ ಭಾಷಾಂತರ ಅಂತ ಕರೀತಾರೆ. ಓಕೆ, ಪಿ ಎಸ್ ಐ ಹುಡುಗರು ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಪಿ ಎಸ್ ಐದವ್ರಿಗೆ ಟ್ರಾನ್ಸ್ಲೇಷನ್ ಇರ್ತದೆ, ಅದೇ ರೀತಿ ಇಲ್ಲಿ ಇರ್ತದೆ. ಓಕೆ, ಟ್ರಾನ್ಸ್ಲೇಷನ್ನ ಕನ್ನಡದಿಂದ ಇಂಗ್ಲೀಷರೇ, ಕನ್ನಡದಿಂದ ಇಂಗ್ಲೀಷರೇ ಮಾಡ್ಬೋದು, ಇಲ್ಲ ಇಂಗ್ಲೀಷಿಗೆ ಕನ್ನಡರೇ ಮಾಡಲಿಕ್ಕೆ ನಮಗೆ ಅವರು ಕೊಡ್ತಾರೆ. ಓಕೆ, ಇಲ್ಲಿ ಇಂಗ್ಲೀಷ್ ಕೊಟ್ಟಾರಪ್ಪ ಅಂತಂದ್ರೆ ನಾವು ಕನ್ನಡಕ್ಕೆ ಕನ್ವರ್ಟ್ ಮಾಡಬೇಕು. ಕನ್ನಡ ಕೊಟ್ಟಿದ್ರಂದ್ರೆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಈ ರೀತಿ ಟ್ರಾನ್ಸ್ಲೇಷನ್ ಮಾಡೋಕೆ ನಮಗೆ 25 ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಟ್ರಾನ್ಸ್ಲೇಷನ್ ಬಗ್ಗೆ ನಿಮಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದ್ರೆ ನಾ ಟ್ರಾನ್ಸ್ಲೇಷನ್ ಮ್ಯಾಗ ಒಂದು ವೀಡಿಯೋ ಮಾಡೀನಿ, ಆ ಟ್ರಾನ್ಸ್ಲೇಷನ್ ವೀಡಿಯೋನ ನೀವು ನೋಡಿರಿ. ಇದರಿಂದ ನಿಮಗೆ ಟ್ರಾನ್ಸ್ಲೇಷನ್ ಹೆಂಗೆ ಮಾಡಬೇಕು, ಟಿಪ್ಸ್ ಏನೇನು ಅದನ್ನು ನಿಮ್ಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ನಾವೇನು ನೋಡ್ತೀವಪ್ಪ ಅಂತಂದರೆ ಲೆಟರ್ ರೈಟಿಂಗ್ ಬಗ್ಗೆ ಐತಿ. ಲೆಟರ್ ರೈಟಿಂಗ್ ಒಳಗೆ 10 ಮಾರ್ಕ್ಸ್ ಇರ್ತೈತಿ. ಇದನ್ನು ನಾವು 100 ಅಕ್ಷರ ಒಳಗೆ 100 ವರ್ಡ್ಸ್ ಒಳಗೆ ಬರಿಬೇಕು. ಓಕೆ, ಲೆಟರ್ ರೈಟಿಂಗ್ ಒಳಗೆ ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಪ್ಯಾಟರ್ನ್ ಏನು ಫಾಲೋ ಮಾಡ್ತೀವೋ ಅದು ಇಂಪಾರ್ಟೆಂಟ್. ಓಕೆ, ಫಸ್ಟಿಗೆ ಈ ಕಡೆ ಏನು ಬರಿಬೇಕು, ನಡು ಬಾಡಿ ಹೆಂಗೆ ಬರಿಬೇಕು, ಎಲ್ಲಿ ಯುವರ್ಸ್ ಫೇತ್ಫುಲ್ಲಿ, ಎಲ್ಲಿ ನಾವು ಲಾಸ್ಟಿಗೆ ಎಂಡ್ ಬರಿಬೇಕು, ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಲೆಟರ್ ರೈಟಿಂಗ್ ಒಳಗೆ. ಓಕೆ, ಈ ಲೆಟರ್ ರೈಟಿಂಗ್ ಬಗ್ಗೆ ನಾವು ಈ ರೀತಿ ಪ್ಯಾಟರ್ನನ್ನು ಫಾಲೋ ಮಾಡಿದ್ರೆ ಏನೈತಪ್ಪ ಅಂತಂದರೆ ಈ 10 ಮಾರ್ಕ್ಸ್ ಒಳಗೆ ಒಂದು 8 ಮಾರ್ಕ್ಸ್ ಗಳಿಸೋದು ಭಾಳ ಸರಳ ಐತಿ. ಓಕೆ, ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ 100 ಅಕ್ಷರ ಒಳಗಡೆ ಬರಿಬೇಕು. ಇಲ್ಲಿ 4 ನಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇವು 4 ಆಪ್ಷನ್ ಒಳಗೆ ಯಾವುದಾದ್ರೂ ಒಂದು ಆಪ್ಷನ್ ಅಂತೊಂಡು ಪತ್ರ ಬರಿಬೋದು ನಾವು. ಓಕೆ, ನೆಕ್ಸ್ಟ್ ಏನೈತಿ, ಪ್ರೋವರ್ಬ್ಸ್ ಅಂದರೆ ಗಾದೆ ಮಾತುಗಳ ಬಗ್ಗೆ ಐತಿ. ಗಾದೆ ಮಾತುಗಳು ಟೋಟಲಿ 10 ಮಾರ್ಕ್ಸ್ ಬರ್ತಾವೆ. ಈ 10 ಮಾರ್ಕ್ಸ್ ಒಳಗೆ 5 ಮಾರ್ಕ್ಸಿನೂ 2 ಕ್ವಶನ್ ಇರ್ತಾವೆ ನಮಗೆ. ಓಕೆ, 2 ಕ್ವಶನ್ ಹೆಂಗಪ್ಪ ಅಂತಂದರೆ ಇಲ್ಲಿ 10ನೇ ಕ್ವಶನ್ ಐತಲ್ಲ, ಈ 10ನೇ ಕ್ವಶನ್ ಅಂದರೆ ಒಂದು ಕ್ವಶನಿಗೆ 2 ಆಪ್ಷನ್ ಇರ್ತಾವೆ. ಒಂದು ಇದರೇ ಬರಿಬಹುದು, ಇದರೇ ಬರಿಬಹುದು, ಇಲ್ಲಿ ಅಥವಾ ಅಂತ ಕೊಟ್ಟರೆ ಇದು 10 ಐತಿ, ಇದು 10 ಐತಿ. ಓಕೆ, ಈ ಕ್ವಶನಿಗೆ ನಮಗೇನಪ್ಪ ಅಂತಂದರೆ 2 ಆಪ್ಷನ್ ಅದಾವೆ, ಇದರೇ ಬರಿಬಹುದು
ಇದರ ಬಿಡ್ಬೋದು, ಇದರೇ ಬರಿಬೋದು, ಇದರೇ ಬಿಡ್ಬೋದು ನೀವು. ಈ ರೀತಿ ಏನೈತಪ್ಪ ಅಂತಂದ್ರೆ ನಿಮಗೆ ಎರಡು ಕ್ವಶನನ್ನು ಅಟೆಂಪ್ಟ್ ಮಾಡಬೇಕು, ಟೋಟಲಿ ನಿಮಗೆ 10 ಮಾರ್ಕ್ಸ್ಗಳು ಸಿಗ್ತಾವೆ. ಓಕೆ, ಇದು ನೆಕ್ಸ್ಟ್ ನಾವು ಏನು ನೋಡ್ತೀವಪ್ಪ ಅಂತಂದ್ರೆ ಫ್ರೇಸಸ್, ನುಡಿಗಟ್ಟುಗಳ ಬಗ್ಗೆ ನೋಡ್ತೀವಿ. ಓಕೆ, ನುಡಿಗಟ್ಟುಗಳಿಗೆ ಎಷ್ಟಪ್ಪ ಅಂದರೆ ಟೋಟಲಿ 6 ಮಾರ್ಕ್ಸ್ ಬರ್ತೈತಿ, 2 ಕ್ವಶನ್ ಬರ್ತಾವೆ. ಓಕೆ, 8 ಮಾರ್ಕ್ಸ್ 2 ಕ್ವಶನ್. ಇಲ್ಲಿ ಏನೈತಪ್ಪ ಅಂತಂದರೆ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಆಯಿತು, ಇಲ್ಲಿ ಕೂಡ ಹಾಗೆ. ಇಲ್ಲಿ 12ನೇ ಕ್ವಶನಿಗೆ 2 2 ಆಪ್ಷನ್ಸ್ ಕೊಟ್ಟಿರ್ತಾರೆ, ಇದುವರೆ ಬರಿಬೋದು, ಇದರೇ ಇದು ಬಿಡ್ಬೋದು, ಇದು ಬರಿಬೋದು, ಇದು ಬಿಡ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಇದು ನುಡಿಗಟ್ಟುಗಳ ಬಗ್ಗೆ ಆಗ್ತೈತಿ. ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂತಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಅಂತ ಕ್ವಶನ್ ಕೇಳ್ತಾರೆ. ಇದು ಯೂಶ್ವಲಿ ಏನಪ್ಪ ಅಂತಂದರೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಇರ್ತದೆ, ಕನ್ನಡದ ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಒಂದೊಂದು ಮಾರ್ಕ್ಸಿನ ಕ್ವಶನ್ಸ್ ಇರ್ತಾವೆ, ಅದನ್ನು ನೀವು ಇಲ್ಲಿ ಬರಿಬೋದು. ಇಲ್ಲಿ ಏನಪ್ಪ ಅಂತಂದರೆ ಆರ್ ಅಂತ ಆಪ್ಷನ್ ಕೊಟ್ಟರು, ಒಮ್ಮೆಮ್ಮೆ ಕೊಡ್ತಾರೋ ಒಮ್ಮೆಮ್ಮೆ ಕೊಡೋಂಗಿಲ್ಲ. ನಾನು ಬರೆದಿದ್ದ ಪೇಪರ್ಗಳ ಕೆಲವೊಂದ್ರೊಳಗೆ ಕೊಟ್ಟಿದ್ದಿಲ್ಲ ಆಪ್ಷನ್ಸ್, ಅದಕ್ಕೆ ಏನಪ್ಪ ಅಂತಂದರೆ ನೀವು ರೆಡಿಯಾಗಿ ಹೋಗೋದು ಇದಕ್ಕೆ ಭಾಳ ಉತ್ತಮ. ನೆಕ್ಸ್ಟ್ ಏನೈತಿ, ತತ್ಸಮ್ ತದ್ಭವ ಬಗ್ಗೆ ಕೊಡ್ತಾರೆ. ಕೆಲವೊಂದ್ರೊಳಗೆ ತತ್ಸಮ್ ಶಬ್ದ ಕೊಟ್ಟಿರ್ತಾರೆ, ತದ್ಭವ ಶಬ್ದ ಬರೆಯಕ್ಕೆ ಹೇಳಿರ್ತಾರೆ, ಇಲ್ಲ ತದ್ಭವ ಶಬ್ದ ಕೊಟ್ಟಿರ್ತಾರೆ, ತತ್ಸಮ್ ಶಬ್ದ ಬರೆಯಕ್ಕೆ ಹೇಳಿರ್ತಾರೆ. ಈ ರೀತಿ ಏನೈತಪ್ಪ ಅಂತಂದರೆ 5 ಮಾರ್ಕ್ಸ್ ಅದಾವ, 5 ಕ್ವಶನ್ಸ್ ಕೊಡ್ತಾರೆ, ಪ್ರತಿಯೊಂದು ಕ್ವಶನಿಗೆ 1 ಮಾರ್ಕ್ ಬೀಳ್ತದೆ. ಓಕೆ, ಇದು ಏನಪ್ಪ ಅಂತಂದರೆ ಇದಕ್ಕೆ ಯಾವ ಬುಕ್ ಓದಬೇಕಪ್ಪ ಅಂತಂದರೆ ಎಲ್ ರಾಘವೇಂದ್ರ ಅಂತೇಳಿ ಒಂದು ಬುಕ್ ಐತಿ, ಎಲ್ ರಾಘವೇಂದ್ರ ಬುಕ್. ಇದು ಕಡ್ಡಾಯ ಕನ್ನಡ ಭಾಷೆಗೆ ಸಲ್ಲದಾಗೆ ಏನು ಈ ಬುಕ್ಕನ್ನು ಬರೆದಾರೆ ಎಲ್ ರಾಘವೇಂದ್ರ ಅವರು. ಇದು ರೆಡ್ ಕಲರ್ ಬುಕ್ ಐತಿ, ರೆಡ್ ಕಲರ್ ಬುಕ್ ಐತಿ. ಇದ್ರ ಬಗ್ಗೆ ಸ್ವಲ್ಪ ನೀವು ಈ ಬುಕ್ ತೊಗೊಂಡ್ರಪ್ಪ ಅಂತಂದರೆ ಇದು ಟೋಟಲ್ ಪ್ಯಾಟರ್ನ್ ಬಗ್ಗೆ ನಿಮಗೆ ಇದ್ರೊಳಗೆ ಸಿಗ್ತೈತಿ. ಅಲ್ಲಿ ತತ್ಸಮ್ ತದ್ಭವ ಬಗ್ಗೆ ಶಬ್ದನೂ ಕೊಟ್ಟರೆ, ಫ್ರೀಕ್ವೆಂಟ್ಲಿ ಬರುವಂಥ ತತ್ಸಮ್ ಸದ್ಭವ ಶಬ್ದನೂ ಕೊಟ್ಟರೆ, 100 ತತ್ಸಮ್ ತದ್ಭವ ಅದಾವ. ಅಲ್ಲಿ ಏನಪ್ಪ ಅಂತಂದರೆ ಯಾರು ಕನ್ನಡ ಭಾಳ ಬಿರಿ ಆಗ್ತಿರ್ತದೆ ಅವರು ಇದನ್ನು ನೋಡಿಕೊಂಡು ಇಲ್ಲಿ ಈ ಬುಕ್ಕನ್ನು ಓದಿ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನೈತಿ, ಬಿಡಿಸಿ ಬರೀರಿ ಅಂತ ಐತಿ. ಈ ಬಿಡಿಸಿ ಬರೆಯೋದು 5 ಕ್ವಶನ್ ಇರ್ತಾವೆ, 5 ಮಾರ್ಕ್ಸ್ ಇರ್ತಾವೆ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಸಿಗ್ತೈತಿ, ಪ್ರತಿಯೊಂದು ಆನ್ಸರಿಗೂ 1 ಮಾರ್ಕ್ಸ್ ಸಿಗ್ತೈತಿ. ಇದ್ರೊಳಗೂ 6 ಆಪ್ಷನ್ ಇರ್ತದೆ. ಇದು ಬಿಡಿಸಿ ಬರೋದು ನಾವು ಶಾಲೆ ಒಳಗೆ ಕಲ್ತಿರ್ತೀವಿ, ಅದೇ ರೀತಿ ಸೇಮ್ ಪ್ರೊಸೀಜರನ್ನು ಇಲ್ಲಿ ಫಾಲೋ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾವೇನು ನೋಡ್ತೀವಪ್ಪ ಅಂತಂದರೆ ಕೆಳಗಿರುವಂಥ ಅರ್ಥವನ್ನು ತಿಳಿಸಿ ಅಂತ ಕೊಟ್ಟರು. ಓಕೆ, ಕೆಳಗಿನ ಅರ್ಥವನ್ನು ತಿಳಿಸಿ ಅಂತ ಕೊಟ್ಟರು. ನಿಧಾನ ಅಂದರೆ ಏನು ಅನ್ನೋದು ಬಗ್ಗೆ ನಾವು ಹೇಳಬೇಕು. ಓಕೆ, ಇಲ್ಲಿ 5 ಮಾರ್ಕ್ ಅದಾವೆ, ಇದಕ್ಕೂ 5 ಕ್ವಶನ್ಸ್ ಬರ್ತಾವೆ, ಪ್ರತಿಯೊಂದಕ್ಕೂ 1 ಮಾರ್ಕ್ ಐತಿ. ಇಲ್ಲಿ 5 ಮಾರ್ಕ್ಸ್ ಸಿಗ್ತಾವೆ, ಭಾಳ ಸರಳ ಮಾರ್ಕ್ಸ್ ಸಿಗ್ತಾವೆ ಇವು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವಿರುದ್ಧಾರ್ಥಕ ಪದ ಬರಿಬೇಕು, ಅಪೋಸಿಟ್ ವರ್ಡ್ಸ್ ಬರಿಬೇಕು. ಇವು 5 ಮಾರ್ಕ್ಸ್, 5 ಕ್ವಶನ್ಸ್ ಬರ್ತಾವೆ, ಪ್ರತಿಯೊಂದಕ್ಕೂ ಏನಪ್ಪ ಅಂತಂದರೆ 1 ಮಾರ್ಕ್. ಅದೇ ರೀತಿ ಏನಪ್ಪ ಅಂತಂದರೆ ಈ ರೀತಿ ಟೋಟಲಿ ಏನೈತಿ, 150 ಮಾರ್ಕ್ಸ್ ನಮ್ದು ಕಂಪ್ಲೀಟ್ ಆಗ್ತೈತಿ. ಅದರೊಳಗೆ ನಾವು 50 ಮಾರ್ಕ್ಸ್ ತೊಗೊಂಡ್ರು ಏನಪ್ಪ ಅಂತಂದ್ರೆ ನಾವು ಸೆಲೆಕ್ಷನ್ ಅಂದರೆ ನಮ್ದು ಎಕ್ಸಾಮ್ ಕ್ಲಿಯರ್ ಆದಂಗೆ. ಆಮೇಲೆ ಏನೈತಿ, ಇವು 50 ಮಾರ್ಕ್ಸ್ ಇಲ್ಲ ಈ ಇದ್ರಾಗ ತೊಗೊಂಡಿದ್ದ ಮಾರ್ಕ್ಸ್ ನಮಗೆ ಎಲ್ಲಿ ಕೌಂಟ್ ಆಗಂಗಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಮಾಡಬೇಕಪ್ಪ ಅಂತಂದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತು ಕಮೆಂಟ್ ಮಾಡಬೇಕು. ಸೇವ್ ಹೋಗಿ.